ಇರಬಹುದು. ಅದೆಲ್ಲದಕ್ಕೂ ಉತ್ತರವನ್ನು ಕೊಡ್ತಕ್ಕಂತ ನೈತಿಕತೆಯನ್ನ ಯಡಿಯೂರಪ್ಪನವರು ನಾನು ಇಬ್ರು ಹೊಂದಿದ್ದೇವೆ. ಕದ್ದು ಹೋಗ್ತಕ್ಕಂತ ಪ್ರಶ್ನೆ ಇಲ್ಲ. ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸ್ವಲ್ಪ ವಿಡಿಯೋ ಕಾಂಗ್ರೆಸ್ ಮಹಾನ್ ನಾಯಕರದ್ದು ಹಾಕಪ್ಪ ಒಂದ್ ನಿಮಿಷ, ಸ್ವಲ್ಪ ನಮ್ಮ ಜನ ನೋಡ್ಲಿ, ರಾಜ್ಯ ಜನ ನೋಡ್ಲಿ. ಇಲ್ಲಪ್ಪ, ಇದು ಯಾವ್ದು ಕೊಟ್ಟಿಲ್ಲ. ಯಾರ ಮಾದರಿ ಕೊಡಿ ಅಂತ ಅದಕ್ಕೆ ಹೇಳಿದ್ದು, ಕೊಡಿ ಆ ಮಾದರಿ. ನಾನ್ ಕೊಟ್ಟದೆ ಐದಲ್ಲಿ ಕೊಡಿ ಅದು. ಹಲೋ ಮಾದರಿ, ಯಾಕೆ ಯಾವ್ದು ಕೊಡ್ತಾ ಇದ್ದೀನಿ? ಇಲ್ಲ ಬೇಡ, ಅದೆಲ್ಲ ಬೇಡ. ನಾನು ಯಾವ್ದು ನಾಲ್ಕು ಕೈ ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ. ಮಾತಾಡಿದ್ರೆ ದೇವರಾಜರಸ್, ಮಾತಾಡಿದ್ರೆ ದೇವರಾಜರಸ್. ಆ ದೇವರಾಜರಸ್ ಮೊಮ್ಮಗನಿಗೆ ಒಂದು ಎಮ್ ಎಲ್ ಸಿ ಮಾಡೋಕ್ಕಾಗಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಆ ಬೆಂಚ್ ಕಾರ್ಡ್ ತಗೊಂಡೋಗ್ಬಿಡೋದು. ದೇವರಾಜರಸ್, ದೇವರಾಜರಸ್ ಕಾರಲ್ಲಿ ಕೂತ್ಕೊಂಡ್ರೆ ನೀವು ದೇವರಾಜರಸ್ ಆಗೋದಿಲ್ಲ. ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರ್ಲಿಲ್ಲ ಕಾಗೋಡ್ ತಿಮ್ಮಪ್ಪನವರು. ಯಾರೋ ಕೆಲವರು ಹೋಬ್ಲೆಟ್ ವಾಚ್ ಹಾಕೊಂಡು ಪಂಚೆ ಹಾಕೊಂಡು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯನವರು ಈ ಪಾರ್ಟಿಗೆ ಶನಿ, ಅವರು ಈ ಪಾರ್ಟಿಯನ್ನು ಮುಗಿಸಿಯೇ ಹೋಗುದು. ಅದು ನನಗೆ ಮಾತ್ರ ದೇವರಿಗೆ ಬಿಡುವ. ಆದ್ರೆ ಸಿದ್ದರಾಮಯ್ಯ ಏನ್ ತಲೆಯಲ್ಲಿ ಇಟ್ಕೊಂಡಿದ್ದಾನೋ ಅವನು ಅಲ್ಲಲ್ಲೇ 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 ಕತ್ತಿ ಮಸಿತಾನೆ ಸಿದ್ದರಾಮಯ್ಯ. ಎಲ್ಲ ನನ್ನ ಮಗನಿಂದಾನೇ ಮುಂದೆ ಬಂದ್ರು ಅವರು. ಇವತ್ತೊಂದು ದಿವಸ ನನ್ನ ಮಗನ್ಗೆ ದ್ವೇಷ ಮಾಡ್ತಾರೆ ಅವರು. ಆದ್ರೆ ಈಗ ನಾವೇನು ಹೇಳಕ್ಕಾಗಲ್ಲ, ಇನ್ನೇನ ಹತ್ರ ಬಂದ್ಬಿಡ್ತಲ್ಲ. ಅಂದ್ರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಮೇಲೂ ಅಸಮಾಧಾನ ಇದೆಯಾ ಅಂತ? ಅಸಮಾಧಾನನೇ ಅಸಮಾಧಾನನೇ. ನಮ್ಸಿ ನಮ್ಸಿ ಕತ್ ಕುಯ್ತಾನೆ ಸಿದ್ದರಾಮಯ್ಯ. ಎಲ್ಲಾ ಕೆಲಸನೂ ಮಾಡಿಸ್ಕೋತಾನೆ ನನ್ನ ಮಕ್ಳ ಕೈಲಿ. ನಮ್ಸಿ ನಮ್ಸಿ ಕತ್ ಕುಯ್ತಾನೆ ಸಿದ್ದರಾಮಯ್ಯ. ಆ ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಆಗಿದ್ರು, ನನಗೂ ಅವನ ಮೇಲೂ ಅಸಮಾಧಾನನೇ. 104 ತಲೆಮಾರುಗಳಿಗೆ ಆಗುವಷ್ಟನ್ನು ನಾವು ಮಾಡಿಕೊಂಡಿದ್ದೇವೆ. ನೆಹರು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಹೆಸರಲ್ಲಿ ನಾವು ಇನ್ನು ಮುಂದಕ್ಕೆ ತಿಂತಕ್ಕಂತ ಅನ್ನದಲ್ಲಿ ಹುಳು ಬೀಳುತ್ತೆ. ಡಿ ಕೆ ಮಾಸ್ತಿ ಜಸ್ವಂತ್ ಸರ್, ಡಿ ಕೆ ಶ್ರೇಷ್ಠಿ, ಡಿ ಕೆ ಗುರಿ ಕಲಾಶಿನ ಗಿರಾಗಿ, ನಮ್ಮ ಗುರಿ ಕಲಾಶಿನ ಗಿರಾಗಿ. ಮತ್ತೆ ಒಂದು ಮೂರ್ತದಲ್ಲಿ ಮಾತಾಡೋದು ತುದುರಿಸ್ಬಿಡ್ತಾರೆ. ನೋಡಿ ನೀವು ಕುಡುಕು ಅದನ್ನೇ ಹೇಳಿದ್ದೀವಿ. ಅದೇ ಹೇಳಿ ಅವ್ರಿಗೆ ಅಂದ್ರೆ ಅರ್ಥ ಆಗಿಲ್ಲ. ಬೆಂಗಳೂರಿನ ಭೂಲೋಕದಲ್ಲಿ ಆ ಒಂದು ಪಾಯಿಂಟ್ ಅಲ್ಲಿ ಇದ್ದೆ ನಾನು, ಇಲ್ಲ ಅಂತ ನಾನು ಹೇಳಲಿಕ್ಕೆ ಮಾಡ್ತಾ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಸೋಲಿ ಸೇರಿದ ಕೆಲವೇ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅಂದಿನ ಕಾಲದ ಅಂಡರ್ ವರ್ಲ್ಡ್ ಡಾನ್ ಕೊತ್ವಾಲ್ ರಾಮಚಂದ್ರನ ಸ್ನೇಹ ಬೆಳೆಸಿ ಬೇಟಿದ್ರು. ನಂಜುಂಡನ ಮೂಲಕವೇ ಈ ಶಿವಕುಮಾರ್ ಕೊತ್ವಾಲ್ನ ಶಿಷ್ಯನಾಗಿದ್ದು, ಅಂದಾಗಿ ಕೊತ್ವಾಲ್ ರಾಮಚಂದ್ರ ಬದುಕಿದ್ದೆಲ್ಲ ಸಿನಿಮಾ ಡಾನ್ ರೀತಿಯಲ್ಲಿ ತನ್ನ ಶಿಷ್ಯರಿಂದ ಕೈಕಾಲು ಒತ್ತಿಸಿಕೊಳ್ಳೋ ಅಭ್ಯಾಸ ಆತನಿಗಿದ್ದವು. ಆಗ ಕೊತ್ವಾಲನ ಕೈಕಾಲು ಒತ್ತುತ್ತಿದ್ದ ವ್ಯಕ್ತಿ ಬೇರಾರು ಅಲ್ಲ, ಇದು ಇವರೇ ಇಂದಿನ ಇಂಧನ ಸಚಿವ ಡಿ ಕೆ ಶಿವಕುಮಾರ್. ಬಡ ಕುಟುಂಬವನ್ನ ಹಿಂಡಿ ಹಿಪ್ಪೆ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ಐಟಿ ರೇಡ್ ಆದಾಗ ಯಾವ ರೀತಿ ದೊಡ್ಡ ಮಟ್ಟಿಗಿನ ಸಂಚಲನಕ್ಕೆ ಐಟಿ ರೇಡ್ ಕಾರಣ ಆಯಿತು ಅನ್ನುವಂತಹ ವಿಚಾರ ಹೊರಗೆ ಬಾರದೆ ಜನರ ಕಣ್ಣಿಗೆ ಕಾಣದೆ ಸಾಕಷ್ಟು ರೋಚಕ ಘಟನಾವಳಿಗಳು ತೆರೆ ಹಿಂದೆ ಕೂಡ ನಡೆದಿದೆ ಅನ್ನುವಂಥದ್ದು ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ರಾತ್ರಿ 12 ಆಗಿತ್ತು. ಕರ್ಕೋಗಿ ಪೊಲೀಸ್ ಸ್ಟೇಷನ್ ಬಿಟ್ಬಿಟ್ಟು ಒಂದ್ ರೂಮ್ ಕೂಡ ಹಾಕಿದ್ರು. ಹಿಂಗ್ ಕಟ್ಬಿಟ್ರು ಸರ್, ಕಟ್ಟಿದ್ರು ಕೈನ ಮ್ಯಾಲ್ ಕೆತ್ತು ಕಟ್ಬಿಟ್ರು. ಇಲ್ಲಿಬ್ರು ನಿಂತ್ಕೊಂಡ್ರು, ಕಾಲ್ ಹಿಂಗ್ ಎಳ್ದ್ ಬಿಡ್ತಾಳೆ ಅಂತ ಇಲ್ಲಿಬ್ರು ನಿಂತ್ಕೊಂಡ್ರು. ಇಲ್ಲಿ ಹಿಂಗ್ ಕಟ್ಬಿಟ್ರು, ಮನ್ಗಿಸ್ಬಿಟ್ರು. ಎಷ್ಟು ಒಂದ್ ಅರ್ಧ ಗಂಟೆ ಟೈಮ್ ಹೊಡೆದವ್ರಿ ಸರ್. ಇವ್ ಹಿಂಗ್ ಊತ್ಕೊಬಿಟ್ಟ, ಇಲ್ಲಿ ಹಿಂಗ್ ಊತ್ಕೊಬಿಡ್ತು. ತಲೆ ಜುಟ್ಟೆಲೇನೆ ಕೆಳಕೊ ಬರೋರು. ಹಂಗಾರ ನಿನ್ನಿದ್ರು, ನಿನ್ಗೆ ನಿನ್ ಗಂಡಿದ್ರು ಕೊಡಿತೀನಿ, ನಿನ್ ಗಂಡನ್ಗೆ ನಿನ್ನಿದ್ರು ಕೊಡಿತೀನಿ ಅನ್ಬಿಟ್ಟು ನಾನ್ ಬಟ್ಟೆ ಬರಿಯಲ್ಲ ಬಿಚ್ಚಿ ಅವ್ರು ನನಗೆ ಹೊಡೆದ್ರು ಸರ್. ನಮ್ಗೆ ಒಂದ್ ಎಕರೆ ಒಂದು ಕಾಲ ಎಕರೆ ಜಮೀನು ಇತ್ತೆ, ಅದನ್ನ ಪೊಲೀಸರ ಕೈಲೇ ಒಡಿಸಿ ಬಡಿಸಿ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು. ಏಷ್ಯಾದ ನಂಬರ್ 1 ಜೈಲಿನಲ್ಲಿ ಕನಕಪುರ ಕುಬೇರ ಡಿ ಕೆ ಸದಾಶಿವನಗರ ಬಂಗ್ಲೆಯಿಂದ ಸೆಲ್ ನಂಬರ್ 7 ಬಂಡೆ. ತಿಹಾರ್ ಜೈಲ್ ಕತ್ತಲ ಕೋಣೆ, ಸಿಲ್ವರ್ ತಟ್ಟೆ ಲೋಟ. ಡಿ ಕೆ 007 ಕಾಲಾಯ ತಸ್ಮೈ ನಮಃ. ಸದಾಶಿವನಗರ ಬಂಗ್ಲೆಯಿಂದ ಸೆಲ್ ನಂಬರ್ 7 ಬಂಡೆ. ಓಡಿದ ತಕ್ಷಣ ಇಲ್ಲಿಗೆ ರಾತ್ರಿಗೆ ಇವನು ಬರ್ತಾನೆ ಕೊತ್ವಾಲ್ಗೆ. ಟ್ಯಾಪ್ ಮಾಡುವಾಗ ಅಲ್ಲೇನಾಯ್ತು, ಬಾಗಿಲು ತೆಗೆದ್ರು. ಬಾಗಿಲು ತೆಗೆದ್ರೆ ನೋಡಿದ್ರೆ ಈಗ ಭಾಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ. ಎಲ್ಲಿ ಈ ಗೌರ್ಮೆಂಟಲ್ಲಿ ಭಾಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಅವರು.
ಏನನ್ನ ಹೇಳಬಾರ್ದು. ಅವರು ಮತ್ತೆ ಇನ್ನೊಬ್ಬರ ಫ್ರೆಂಡ್ ಬ್ಲೂ ಫಿಲಂ ನೋಡ್ತಾ ಇದ್ರು. ಘಾಟ್ ವಾಸನೆ ಬರೋದು ಏನಿದು, ಘಾಟ್ ವಾಸನೆ ಬರ್ತಾ ಇದೆಯಲ್ಲ ಅಂತ ಬಾರಿ ಸೂಕ್ಷ್ಮ ಅದರಲ್ಲಿಲ್ಲ. ಅದರಿಂದ ಏನು ಅಂತ ಕೇಳಿದ್ರೆ, ಶಿವ ರುದ್ರಮೂರ್ತಿ ಮಾಮೂಲಿ ಕಣ್ಣಿಂದ ಹೇಳೋನು, ಸರ್ ಮಂಜಿತ್ ಕೆಳಗೆ ನೋಡಿ ಸರ್ ಅಂತ. ಮಂಜಿತ್ ಕೆಳಗೆ ನೋಡಿದ್ರೆ ಒಂದು ಮೂಟೆ ಅವಳಿಗೆ ಈ ಗಾಂಜಾ ಇರುತ್ತಲ್ಲ, ಗಾಂಜದನ್ನ ತಗೊಂಬಂದಿರೋದು. ಇದು ಯಾಕೆ ಹೇಳ್ತೀನಿ ಅಂದರೆ, ಅವ್ರ ಮೇಲೆ ನನಗೇನು ಗ್ರಡ್ಜಿ ಇಲ್ಲ, ಅವರು ಬದುಕೋ ದಾರಿನ ಆಗಲಿಂದಾನೇ ಕಂಡುಕೊಂಡಿರೋರು. ಆಮೇಲೆ 1984 ಕರ್ನಾಟಕಕ್ಕೆ TV ಮೊದಲು ಬಂತು, ವೈಟ್ ಆ್ಯಂಡ್ ಬ್ಲ್ಯಾಕ್. ಆವಾಗ ಶಿವಕುಮಾರ್ಜಿಯವರು ದೊಡ್ಡಾಲಳ್ಳಿನಲ್ಲೋ, ಕನಕಪುರದಲ್ಲೋ ಅಥವಾ 700 ಎಲ್ಲಾದರೂ ಎಲ್ಲ ಕಡೆಯೂ ಒಂದೊಂದು ಹಾಲ್ನ ಬಾಡಿಗೆಗೆ ತಗೊಂಡು ಈ TVನ ತಗೊಂಡೋಗಿ, ಆವಾಗ VCP ಅಂತ ಬರೋದು, ಅದೊಂದು ದೊಡ್ಡ ಬಾಕ್ಸು, ಅದರೊಳಕ್ಕೆ ಇನ್ನೊಂದು ಬಾಕ್ಸ್ ಬರೋದು, ಅದು ಒಳಗಡೆ ಹಾಕಿದ್ರೆ TV ಒಳಗೆ ಸಿನಿಮಾ ಬರೋದು. ಸಿನಿಮಾನ ನೋಡೋದಕ್ಕೆ ಬೇಕಾದಷ್ಟು ಥಿಯೇಟ್ರ್ ಇತ್ತು. ಆವಾಗ 100 ಮೇಲೆ ಬೆಂಗಳೂರಲ್ಲಿ ಇತ್ತು. ಆ ಸಿನಿಮಾ ಅಲ್ಲ, ಯಾರು ನೋಡಕ್ಕೆ ಆಗದೇ ಇರುವಂಥ ಸಿನಿಮಾಗಳು, ಅದೇನು BF GF ಅಂತಾರಲ್ಲ, ಆವಾಗ ತುಂಬ ಅಪರೂಪ ಅದು. ಅದಕ್ಕೆ 100 ಟಿಕೆಟ್ ಮಾಡಿ ಅದನ್ನು ಎಕ್ಸಿಬಿಟ್ ಮಾಡೋರು. ಅದಕ್ಕೆ ನೀವು ಬೇಕಾದರೆ ಕನಕಪುರದವರು ಯಾರಾದರೂ ಹಳಬರಿದ್ರೆ ಅವರು ಕೇಳಿದ್ರೆ ಹೇಳ್ತಾರೆ. ಅಂದರೆ ಅವ್ರಿಗೆ ದುಡ್ಡು ಸಂಪಾದನೆ ಮಾಡೋದು ಮೊದಲಿಂದಾನೂ ಕರಗತ ಆಗಿ ಬಂದಿದೆ ಅಂತ ಹೇಳೋಕ್ಕೋಸ್ಕರ ಹೇಳಿದ್ದಿದ್ದನ್ನ. ಇದು ನನ್ನ ಈ ವೇದಿಕೆ ಮುಖಾಂತರ ನನ್ನ ಮತ್ತು ಯಡಿಯೂರಪ್ಪನವರ ಮಧ್ಯೆ ಮತ್ತೇನೋ ಒಂದು ಬಿರುಕುಂಟು ಮಾಡಬೇಕು ಅಂತ ಹೇಳಿ, ಕಳೆದ ವಿಧಾನಸಭೆ ಚುನಾವಣೆ 2018 ನನ್ನ ಮೇಲೆ ಒತ್ತಡ ತಂದು ದೇವೇಗೌಡರನ್ನ ಮನವೊಲಿಸಿ ಮುಖ್ಯಮಂತ್ರಿ ಮಾಡಿದಂಥ ಸಂದರ್ಭ. ನಾವು 39 ಸ್ಥಾನ ಗೆದ್ದಿದ್ವು, ಕಾಂಗ್ರೆಸ್ 78-79 ಸ್ಥಾನ ಗೆದ್ದಿದ್ರು. ಯಡಿಯೂರಪ್ಪನವರ ನಾಯಕತ್ವದಲ್ಲಿ 105 ಸ್ಥಾನಗಳನ್ನು ಗೆದ್ದಿದ್ರು. ಹೌದು, ಯಡಿಯೂರಪ್ಪನವರು ಮಾತನಾಡಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ, ಶ್ರಮಪಟ್ಟು 105 ಸ್ಥಾನಗಳನ್ನು BJP ಪಕ್ಷಕ್ಕೆ ಜನತೆಯ ಒಂದು ಆಶೀರ್ವಾದದೊಂದಿಗೆ ನಮಗೆ ಹೆಚ್ಚಿನ ಬಹುಮತ ಬಂದು ನಮ್ಮ ಅಧಿಕಾರವನ್ನು ಕಾಂಗ್ರೆಸ್ JDSನವರು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದಾಗ ಒಂದು ಮನಸ್ಸಿನ ಮೇಲೆ ನೋವಾಗಿ ರಾಜಕೀಯವಾಗಿ ಮಾತನಾಡಿರ್ತಕ್ಕಂಥ ಪದಗಳದು, ಅದನ್ನು ನಿನ್ನೆ ಇಲ್ಲಿ ಪ್ರದರ್ಶನ ಮಾಡಿಕೊಂಡು ನನ್ನನ್ನು ಯಡಿಯೂರಪ್ಪನವರು ನಾಗರಾವು ಅಂತ ಹೇಳಿದ್ದಾರೆ ಅಂತ ನಿನ್ನೆ ಮಾತನಾಡಿದ್ದಾರೆ ಇಲ್ಲಿ. ನಾನು ಶಿವಕುಮಾರ್ನಂತ ಈ ರಾಜ್ಯವನ್ನು ಲೂಟಿ ಮಾಡ್ತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಆಸ್ತಿಗಳನ್ನು ಲಪಟಾಯಿಸಿರ್ತಕ್ಕಂಥ DK ಶಿವಕುಮಾರ್ಗೆ ನಾಗರಾಹವೇ ನಾನು, ಅದು ಯಡಿಯೂರಪ್ಪನವರು ಹೇಳಿದ್ದಾರೆ, ಅದನ್ನು ಯಡಿಯೂರಪ್ಪನವರು ಹೇಳಿದ್ದಾರೆ. ಏನಿದೆ, ನಾನು ಅವರ ಉತ್ತಮವಂತ ಆಡಳಿತ ಕೊಟ್ಟಿದ್ದೇವೆ, ನಾವು ಅವರು ಸಂಘರ್ಷ ಮಾಡಿದ್ದೇವೆ ರಾಜಕೀಯವಾಗಿ, ಆದರೆ ವೈಯಕ್ತಿಕವಾಗಿ ಎಂದೂ ಹೋಗಿಲ್ಲ. ರಾಜಕೀಯದ ಸಂಘರ್ಷದಲ್ಲಿ ನಿನ್ನೆ ದಿನ ಇಲ್ಲಿ ಹೇಳಿದ್ದಾರೆ ವೇದಿಕೆ ಮೇಲೆ, ಕುಮಾರಸ್ವಾಮಿ ನನ್ನ ಅಧ್ಯಕ್ಷತೆಯಲ್ಲಿ 136 ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ, ನೀನು ಜನತಾದಳದ ಅಧ್ಯಕ್ಷನಾಗಿ ನಿನಗೆ 19 ಸ್ಥಾನ ಕೊಟ್ಟಿದ್ದಾರೆ. ಈ ಮಾತು ನಿನ್ನೆ ಏನು ಹೇಳಿದ್ದೀರಿ, ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ಥರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ಥರ ಇದ್ದೇನೆ ಅಂತ ಹೇಳಿದ್ದಾರೆ. ಬಹುಶಃ 2018-19 ಇದೇ ಬಂಡೆ ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಬಹಳ ಸ್ಟೋರಿ ಮಾಡಿದ್ರಿ. ಆ ಬಂಡೆ ನಂಬ್ಕೊಂಡು ಹೋಗಿದ್ದಾಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು, ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರಲಿಲ್ಲ ನನಗೆ. ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ಥರ ನಿಂತ್ಕೊತಾರಂತೆ, ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ.
ಸಿದ್ದರಾಮಯ್ಯನವರ ಬೆಂಬಲಿಗರು. ಇದು ಇನ್ನೊಂದು ಹೇಳ್ತೀನಿ ಅವರಿಗೆ, ಶಿವಕುಮಾರ್ ಅವರಿಗೆ, ಏನ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ತಪ್ಪ 136 ಕೊಟ್ರು, ಅದೇ ಈಗ ಲೋಕಸಭೆ ಚುನಾವಣೆಯಲ್ಲಿ 2024 ಮೊನ್ನೆ 28 ಸ್ಥಾನದಲ್ಲಿ 8 ಸ್ಥಾನಕ್ಕೆ ಯಾಕೆ ಬಂದ್ ನಿಂತ್ರಿ? 28 ಸ್ಥಾನದಲ್ಲಿ 136 ಗೆದ್ದವರು 8 ಸ್ಥಾನಕ್ಕೆ ಯಾಕೆ ಬಂದ್ ನಿಂತ್ರಿ? ಬಹುಶಃ ಯಾರಾದ್ರೂ 9 ಅಂತ ಕೂಗಬಹುದು ಇಲ್ಲಿ. ಆ 9ನೇದು ಯಾವ ರೀತಿ ತಗೊಂಡ್ರು ಅನ್ನೋದು ಗೊತ್ತು, ಅದಕ್ಕೆ ನಾನು 8 ಅಂತಲೇ ಹೇಳೋದು. ಈ 8 ಸ್ಥಾನಕ್ಕೆ ಬಂದರಲ್ಲ, ಈಗೇನು ಹೇಳ್ತೀಯಪ್ಪ ನಿನ್ನ ಅಧ್ಯಕ್ಷಗಿರಲಿ, ಯಾತಕ್ಕೆ 28 ರಿಂದ 8 ಬಂದೆ? ರಾಜಕಾರಣ